ಕೊರೋನಾ ಮಹಾಮಾರಿ ವೈರಸ್ ಎಲ್ಲೆಡೆ ಕೂಡ ಹಬ್ಬುತ್ತಲೇ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಮಹಾಮಾರಿಯನ್ನು ನಿಯಂತ್ರಿಸಲು ಸಾಕಷ್ಟು ಹರಸಾಹಸವನ್ನ ಪಡುತ್ತಿದೆ. ಅದೇ ರೀತಿ ಈ ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ಕೆಎಸ್ಆರ್ಟಿಸಿ ಕೂಡ ಮುದ್ದಾಗಿದೆ. ಅಷ್ಟಕ್ಕೂ ಕೆಎಸ್ಆರ್ಟಿಸಿ ಸಂಚಾರಿ ಫೀವರ್ ಕ್ಲಿನಿಕ್ನಲ್ಲಿ ಏನೇನಿದೆ ನೋಡಿಕೊಂಡು ಬರೋಣ ಬನ್ನಿ. ಸರ್ಕಾರಿ ಬಸ್ ಅದರ ಮೇಲೆ ಕೊರೋನಾ ಜಾಗೃತಿ ಮೂಡಿಸುವ ಸಲುವಾಗಿ ಇರುವ ಮೈಕ್ನಲ್ಲಿ ಬರ್ತಿರೋ ಹಾಡು. ಇನ್ನು ಬಸ್ಸಿನ ಒಳಗೆ ನೋಡಿದರೆ ಸೀಟಿನ ಬದಲಾಗಿ ಸೇಮ್ ಆಸ್ಪತ್ರೆ ರೀತಿಯಲ್ಲಿ ಸುಸಜ್ಜಿತವಾದ ಆಸ್ಪತ್ರೆ ರೀತಿ ಇರುವ ಉಪಕರಣಗಳು, ಜೊತೆಗೆ ಸಾರ್ವಜನಿಕರನ್ನ ತಪಾಸಣೆ ಮಾಡುತ್ತಿರೋ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಹೌದು ಇದೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ಪೊಲೀಸ್ ಕ್ವಾರ್ಟರ್ಸ್ ಬಳಿ. ಹುಬ್ಬಳ್ಳಿಯಲ್ಲಿ ಇರುವ ಪ್ರತಿಯೊಂದು ಪ್ರದೇಶಕ್ಕೂ ಈ ವಾಹನ ಭೇಟಿಯನ್ನು ನೀಡಿ ಅಲ್ಲಿ ಇರುವಂತಹ ಸಾರ್ವಜನಿಕರ ಆರೋಗ್ಯ ತಪಾಸಣೆಯನ್ನ ಮಾಡುತ್ತೆ. ಜೊತೆಗೆ ಹಾಗೆಯೇ ತಮ್ಮ ಬಳಿ ಇರುವ ಒಂದಿಷ್ಟು ಮಾತ್ರೆಗಳನ್ನ ಕೂಡ ಕೊಡುತ್ತಾರೆ. ಅದೇ ರೀತಿಯಾಗಿ ಏನಾದರೂ ಕೊರೋನಾ ವೈರಸ್ ಲಕ್ಷಣ ಕಂಡು ಬಂದಲ್ಲಿ ಅವರನ್ನ ಮುಂಜಾಗ್ರತಾ ಕ್ರಮವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ, ರೈಲ್ವೆ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲಾಗುತ್ತೆ ಅಂತಾರೆ ಇಲ್ಲಿನ ಆರೋಗ್ಯ ಇಲಾಖೆಯ ಸಿಬ್ಬಂದಿ. ಸ್ಟಾರ್ಟಿಂಗ್ ಅಲ್ಲಿ 100-150 ಈ ತರ ನೋಡ್ತಾ ಇದ್ವಿ. ಈಗ ಆಲ್ರೆಡಿ ಈಗ 200 ಕ್ರಾಸ್ ಆಗ್ತಾ ಇದೆ. ಈಗ ಇವ್ರಿಗೆ ಏನ್ ಮಾಡ್ತಾ ಇದ್ವಿ, ಕೆಮ್ಮು, ನೆಗಡಿ, ಜ್ವರ ಮತ್ತು ಬ್ರೀದಿಂಗ್ ಪ್ರಾಬ್ಲಮ್ ಇತ್ತಂದ್ರೆ ಅವ್ರಿಗೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಕಿಮ್ಸ್ ಆಯ್ತು ಇಲ್ಲ ರೈಲ್ವೆ ಹಾಸ್ಪಿಟಲ್ ಆಯ್ತು ರೆಫರ್ ಮಾಡ್ತಾ ಇದ್ವಿ ಪೇಷೆಂಟ್. ನಾವು ಆಲ್ಮೋಸ್ಟ್ ಕೆಮ್ಸ್ಗೆ ರೆಫರ್ ಮಾಡ್ತಾ ಇದ್ವಿ. ಆಮೇಲೆ ಅವರು ಅಂಥವ್ರು ಯಾರೂ ಬಂದಿಲ್ಲ. ನಾವು 8 ದಿವಸದಿಂದ ಮಾಡಿದ್ರೆ ಆ ಥರ ಯಾರೂ ಇಲ್ಲ. ಸ್ವಲ್ಪ ಹೈ ಫೀವರ್ ಇದ್ದವರು, ಮಾಡ್ರೇಟ್ ಫೀವರ್ ಇದ್ದವರು ಬಂದಿದ್ದಾರೆ. ಅವ್ರಿಗೆ ಮೆಡಿಸಿನ್ ಕೊಟ್ಟಿದ್ದೀವಿ ಮತ್ತು ಅವ್ರಿಗೆ ಹೇಳಿ ಪ್ರಿಕಾಷನ್ಸ್ ತೊಗೊಂಡು ಮನೆ ಬಿಟ್ಟು ಹೊರಗಡೆ ಬರಬೇಡ ಅಂತ ಹೇಳಿದ್ವಿ. ಪ್ರತಿ ಏರಿಯಾ ಏರಿಯಾಗೆ ಹೋಗ್ತಿದ್ದಾರೆ ಇವಾಗ. ಜನಸ್ಪಂದನೆ ಯಾವ ರೀತಿ ಅಂದ್ರೆ ಇವಾಗಲೇ ಮೈಕ್ ಹಚ್ಚಿದ್ರೆ ಬರ್ತಾರೆ ಅಥವಾ ನಿಮ್ಮ ವಾಹನ ನೋಡಿ? ಇಲ್ಲ, ವಾಹನ ನೋಡಿ ಸ್ಪಂದನೆ ಮಾಡ್ತಾರೆ. ಆಮೇಲೆ ಮೈಕ್ ಹಚ್ಚಿರ್ತಾರೆ, ಸಾಂಗ್ಸ್ ಹಚ್ಚಿರ್ತಾರೆ, ಬರ್ತಾರೆ, ಅದಕ್ಕೆ ಕೋಆಪರೇಷನ್ ಮಾಡ್ತಾರೆ. ಆದ್ರೆ ಒಂದಿಷ್ಟು ಏರಿಯಾದಲ್ಲಿ ಹೋಗಕ್ಕೆ ಇದು ಇಲ್ಲ, ಅವ್ರಿಗೆ ಪೊಲೀಸ್ ಶೀಲ್ಡ್ ಮಾಡಿದ್ದಾರೆ ಅಲ್ಲಿ, ಏರಿಯಾಕ್ ಹೋಗಕ್ ಆಗ್ತಾ ಇಲ್ಲ, ಅದು ಬಿಟ್ಟು ಉಳಿಕೆ ಏರಿಯಾ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಈ ವಾಹನದಿಂದ ಅನೇಕ ಪ್ರಯೋಜನಗಳು ಆಗುತ್ತಿದ್ದು ಇನ್ನು ನಗರದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ನಿಂತಾಗ ಜನ ಸ್ವಯಂ ಪ್ರೇರಿತರಾಗಿ ಬಂದು ತಪಾಸಣೆ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಜನರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಮುಂದೆ ಬರುತ್ತಿದ್ದಾರೆ ಅಂತಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ. ಎಲ್ಲ ಪಬ್ಲಿಕ್ ಎಲ್ಲ ತುಂಬಾ ಚೆನ್ನಾಗಿ ನಮಗೆಲ್ಲ ಕೋಆಪರೇಟ್ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ಅಲ್ಲಿ ಹ್ಯಾಂಡ್ ವಾಶ್ ಮಾಡಿಸ್ತೀವಿ, ಮಾಡಿಸ್ಬಿಟ್ಟು ಇಲ್ಲಿ ಬಂದು ಎಂಟ್ರಿ ಮಾಡ್ಕೋತೀವಿ. ಏಜು ಮತ್ತು ಅವ್ರ ಹೆಸರು, ಅಡ್ರೆಸ್ ಎಲ್ಲ ವಿಳಾಸ ಎಲ್ಲ ತೊಗೋತೀವಿ. ತೊಗೊಂಡು ಆಮೇಲೆ ಅಲ್ಲಿ ಅವ್ರ ಕಡೆ ಡಾಕ್ಟರ್ಸ್ ಕಡೆ ಕಳಿಸ್ತೀವಿ. ಅವರೆಲ್ಲ ಟೆಂಪ್ರೇಚರ್ ಚೆಕ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಹಂಗೆ ಏನಾರಿದ್ರೆ ಅವ್ರಿಗೆ ಹೇಳಿ ಅಡ್ವೈಸ್ ಮಾಡಿ ಕಳಿಸ್ತಾರೆ. ಒಟ್ಟಿನಲ್ಲಿ ಮನೆ ಮನೆಗೆ ತೆರಳಿ ಜನರ ಆರೋಗ್ಯ ತಪಾಸಣೆಯ ಜೊತೆಗೆ ಅದನ್ನು ನಿಯಂತ್ರಣ ಮಾಡುವಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿರುವ ಈ ಆರೋಗ್ಯ ಇಲಾಖೆಯ ಹಾಗೂ ಕೆಎಸ್ಆರ್ಟಿಸಿ ನೌಕರರ ಕಾರ್ಯಕ್ಕೆ ನಮ್ಮದೊಂದು ಸಲಾಮ್.